ವಿಷಯ ನಿಮ್ಮದು ಸುದ್ದಿ ನಮ್ಮದು. ನಾನು ವಿಜಯಲಕ್ಷ್ಮಿ ಮೂಡಿಗೆರೆ. ಎಟಿಎಂಗೆ ಹಣ ತರಲು ಹೋದ ಯುವಕನಿಗೆ ಲಾಠಿ ಬೀಸಿದ ಪಿಎಸ್ಐ. ಯುವಕನ ಸ್ಥಿತಿ ಗಂಭೀರ. ಹುಬ್ಬಳ್ಳಿ, ಅಗತ್ಯ ವಸ್ತುಗಳ ಖರೀದಿಗೆ ಎಟಿಎಂಗೆ ಹಣ ತರಲು ಹೋದ ಯುವಕನಿಗೆ ಹಳೆ ಹುಬ್ಬಳ್ಳಿ ಪಿಎಸ್ಐ ಲಾಠಿಯಿಂದ ಹಲ್ಲೆ ಮಾಡಿದ್ದಾರೆ ಎಂದು ಯುವಕನ ಕುಟುಂಬಸ್ಥರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಎಲ್ಲ ರೀತಿ ದಬ್ಬಾಳಿಕೆ ಅವರು ಅವರು ಜನಕ್ಕೆ ಕೋಆಪರೇಟ್ ಮಾಡುದು ಲೆಕ್ಕದಾಗ ಇಲ್ಲ ಇಲ್ಲ ಅವರು ತಮ್ಮದು ಬಿಸಿ ರಕ್ತ ಇದೆ ಆ ಲೆಕ್ಕದಾಗ ನಡೀತಾರ ಅವರು. ಹುಬ್ಬಳ್ಳಿಯಲ್ಲಿ ದಿವಸ ಮತ್ತೆ ಪೊಲೀಸರು ದಬ್ಬಾಳಿಕೆ ಸ್ಟಾರ್ಟ್ ಆಗಿದೆ. ಪ್ರತಿ ದಿವಸ ಆಗ್ತಾ ಇದೆ. ಎಲ್ಲಿ ಬೇಕಾದಲ್ಲೇ ಕೆಲವು ಸೋಷಿಯಲ್ ಮೀಡಿಯಾ ಮುಖಾಂತರ ಗೊತ್ತಾಗ್ತಾ ಇದೆ, ಕೆಲವು ಗೊತ್ತಾಗ್ತಾ ಇಲ್ಲ. ಇವತ್ತು ಮತ್ತೆ ಒಂದು ದೊಡ್ಡ ಗತ್ತೆ ಆಗಿದ್ದಿದೆ. ರಹಮತುಲ್ಲಾ ಭಾರತ್ಗರ್ ಅಂತ ಹೇಳಿ ಒಬ್ಬ ಯುವಕ ತಾನು ಏನ್ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದ್ದಿದೆ ಆರ್ಲಿಂದ ಹನ್ನೆರಡುವರೆಗೆ ತನ್ನ ಸ್ವಂತ ದುಡ್ಡು ಖರ್ಚಿಗಾಗಿ ಮನಿ ಖರ್ಚಿಗಾಗಿ ಎಟಿಎಂಗೆ ಹೋಗಿ ದುಡ್ಡು ಏನ್ ತಗೊಂಡ್ ಬರಕ್ ಹೋಗಿದ್ದ ಯುವಕಿಗೆ ಹಳೆ ಹುಬ್ಬಳ್ಳಿಯ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪಿಎಸ್ಐ ಅವರು ಬಡಗಿ ತಗೊಂಡ ಅಥವಾ ಲಾಠಿ ತಗೊಂಡ ಡೈರೆಕ್ಟ್ ಹೆಡ್ ಇಂಜುರಿ ಮಾಡಿದ್ದಾರೆ. ಇವರು ಪಿಎಸ್ಐ ಅವರು ದಬ್ಬಾಳಿಕೆ ಯಾರು ಇವರು ದಬ್ಬಾಳಿಕೆಗೆ ತಡೆಯಕ್ಕ ರೆಡಿ ಇಲ್ಲ. ಯಾಕಂದ್ರೆ ನಾನು ಒಬ್ಬ ವಿಶಾಲ್ ನಗರ್ ನಿವಾಸಿ, ತರಕಾರಿ ಹಣ್ಣು ಹಂಪಲ ಹಾಲು ಮಾರುವವರಿಗೆ ಇವರು ಬಂದು ತರಾಸು ಕೊಡ್ತಾ ಇದ್ದಾರೆ. ಪ್ರತಿ ದಿವಸ ಕೆಲವು ಕಂಪ್ಲೇಂಟ್ಗಳನ್ನು ನಾವು ಸಿಬಿಐಗೆ ಹೇಳಿದ್ವಿ, ಆದರೂ ಅವ್ರ ಮೇಲೆ ಯಾವುದೂ ಆಕ್ಷನ್ ಆಗ್ತಾ ಇಲ್ಲ. ಇವರು ಮತ್ತೆ ಅದೇ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಪಿಎಸ್ಐ ಸುಖಾನಂದ್ ಅಂತ ಹೇಳಿ ಹಳೆ ಹುಬ್ಬಳ್ಳಿಯ ಠಾಣೆ, ಈಗ ಗವರ್ಮೆಂಟ್ ಅವಕಾಶ ಕೊಟ್ಟಿದ್ದಲ್ಲ ಆ ಸಮಯ ಮುಗಿದಿತ್ತಲ್ಲ. ಅದೇ ರೀತಿ ಆ ಹುಡುಗ ಆ ಯುವಕನ ಕಡೆ ಒಂದು ಪ್ರೂಫ್ನೇ ಇದೆ. ಯಾವಾಗ ಇವರು ಹೊಡೆದಾರೆ ಏಳು ಸುಮಾರು ಹನ್ನೊಂದು ಐದಕ್ಕೆ ಅವರು ಹೊಡೆದಾರೆ. ಹನ್ನೊಂದು ಏಳಕ್ಕೆ ತನ್ನ ಫ್ರೆಂಡ್ಗೆ ಅವ ಕಾಲ್ ಮಾಡಿದಾನೆ, ಹಿಂಗ ನನಗೆ ಪಿಎಸ್ಐ ಹೊಡೆದಾನು ಮೆಸೇಜ್ ಮಾಡಿದಾನೆ. ಅವ ಕಾಲ್ ಮಾಡಿ ಕೇಳಿದ ನಂತರ ಹಿಂಗ ನನಗೆ ಪಿಎಸ್ಐ ಹೊಡೆದಾನು, ನನಗೆ ಇಮಿಡಿಯೇಟ್ ನನಗೆ ಹಾಸ್ಪಿಟಲ್ ತಗೊಂಡು ಹೋಗ್ಬೇಕು, ರಕ್ತ ಎಲ್ಲ ಸುರ್ತಾ ಇದೆ ಅಂತೇಳಿ ಹೇಳಿದಾಗ ಆ ಹುಡುಗ ಹೋಗಿ ಅವಾಗ ತಗೊಂಡ್ ಬಂದ ಡಾಕ್ಟರ್ ಆಗಾದ್ ಕ್ಲಿನಿಕ್ದಾಗ ಅಡ್ಮಿಟ್ ಮಾಡಿದ್ರೆ. ಪರಿಸ್ಥಿತಿ ಯುವಕದ ಗಂಭೀರ ಇದೆ, ತಾವು ನೋಡಬಹುದು. ಎಲ್ಲ ಮೈ ಎಲ್ಲ ರಕ್ತ ರಕ್ತ ಆಗ್ಬಿಟ್ಟಿದ್ದು, ಮೈ ಮುಖ ಅರ್ಧಿ ಕೈ ಕಾಲು ಎಮರ್ಜೆನ್ಸಿ ಇದೆ, ನೀವು ಪೇಮ್ಸ್ಗೆ ತಗೊಂಡು ಹೋಗ್ರಿ ಅಂತ. ಹೌದು, ಕರೋನಾ ತಡೆಗಟ್ಟಲು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಅನಗತ್ಯ ಓಡಾಡುವ ಸಾರ್ವಜನಿಕರಿಗೆ ದಂಡ ಹಾಗೂ ತಿಳಿ ಹೇಳಬೇಕು ಎಂದು ಆದೇಶ ಮಾಡಿದೆ. ಆದರೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಸುಖಾನಂದ ಶಿಂದೆ ಹಳೆ ಹುಬ್ಬಳ್ಳಿ ನಿವಾಸಿ ರೆಹಮುತ್ ಕಾರತಗರ ಎಂಬಾತನಿಗೆ ಬೈಕ್ ನಿಲ್ಲಿಸಿಲ್ಲ ಎಂದು ಲಾಠಿಯಿಂದ ಹಿಗ್ಗಾಮುಗ್ಗಾ ಥಳಿಸಿದ ಪರಿಣಾಮ ಯುವಕ ತೀವ್ರವಾದ ರಕ್ತಸ್ರಾವವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಸಂಬಂಧಿಕರು
ಪಿಎಸ್ಐ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಪೊಲೀಸರು ಯಾಟಿಸ್ಟರ್ ಹೊಡೆದಾರ ಸರ್, ಅವ್ ಬಾಳ ರಕ್ತವ್ರ ಆಗ್ತೈತಿ ಬಾಳ. ಈ ಮುಂಜಾನೆ ಹೋಗಿ ಐಟಮ್ 11:55 ಐಟಮ್ ಹೊಂಟಿದಾವ ಸರ್, ತಗೊಂಡು ಬಡ್ಗಿ ತಗೊಂಡು ಹೊಡೆದಾರ, 3 ಟಾಕಾ ಬಿದ್ದಂಗೆ ಹೊಡೆದಾರ, ಪೂರ ಸೇರಿಸ್ತಿದ್ದದ. ಅದೇನಾದ್ರು ಅವ್ರದ್ದು ಆಕ್ಷನ್ ತಗೋಬೇಕು ಸರ್. ಇವರು ಎಟಿಎಂಗೆ ರೊಕ್ಕ ಅಕ್ಕಿ ತರಗ ರೊಕ್ಕ ತಗೋತಾವ, ರೇಷನ್ಗೆ ರೊಕ್ಕ ತರೋಗಿ ಸರ್. ಅವ ತರಗ ಹೋಗಿದ ಮ್ಯಾ ಇನ್ನೂ 12 ಗಂಟೆ ಟೈಮ್ ಕೊಟ್ರು ಸರ್ ಯುಎಸ್ ಗೌರ್ಮೆಂಟ್. ಇವ್ರು ನೋಡಿದ್ರೆ 11:05 ಈ ನಮ್ಮನ್ನೇ ಹೊಡೆದಾರ, CPI ಹೊಡೆದಾರ ಸರ್. ಯಾಡಿಸ್ಟ್ ಅವ್ರಿ ಸರ್, ಏನ್ರಿ ಸದಾನಂದ CPI ಯಾಡಿಸ್ಟರ್ ಅವ್ರು ಹೊಡೆದಾರ ಸರ್. ಅವರು ಡಬಲ್ ಸ್ಟಾರ್ ಅವರು. ಹೌದು ಸರ್, ಕಂಪ್ಲೇಂಟ್ ಮಾಡ್ತೀವಿ ಸರ್. ಹೌದು ಸರ್, ಅವ್ನು 8 ನಮೂನಿ ಹೊಡೆದ್ರೆ ಮತ್ತೆ ಹೆಂಗ್ ಜೀವನ ಮಾಡ್ಬೇಕು ರೀ? ರೇಷನ್ಗೆ ರೊಕ್ಕ ತರಾಗಿಲ್ಲ ಮತ್ತೆ ಜೀವನ ಹೆಂಗ್ ಮಾಡ್ಬೇಕು ಸರ್? ನಿಸಾರ ಮತ್ತೆ ಕಾಗದ. ಇನ್ನು ಪೊಲೀಸ್ ಕಮಿಷನರ್ ಸಾಕಷ್ಟು ಬಾರಿ ಯಾವುದೇ ಕಾರಣಕ್ಕೂ ಹೊಡೆಯಬಾರದೆಂದು ಹೇಳಿಕೆ ನೀಡಿದ್ದರೂ ಸಹ ಪಿಎಸ್ಐ ಲಾಠಿಯಿಂದ ಹಲ್ಲೆ ಮಾಡಿದ್ದಾರೆ. ಇನ್ನು ಘಟನೆಯಲ್ಲಿ ಯುವಕನಿಗೆ ತಲೆಗೆ ಗಂಭೀರವಾಗಿ ಪೆಟ್ಟು ಬಿದ್ದ ಪರಿಣಾಮ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಯಿಂದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪಿಎಸ್ಐ ಸುಖಾನಂದ್ ಸಿಂಧೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರ ಮೇಲೆ ದಿನದಿಂದ ದಿನಕ್ಕೆ ದರ್ಪ ಹೆಚ್ಚುತ್ತಿದೆ ಎಂದು ಸ್ಥಳೀಯರು ಗಂಭೀರವಾಗಿ ಆರೋಪ ಮಾಡಿ ಪಿಎಸ್ಐ ವಿರುದ್ಧ ಪ್ರಕರಣ ದಾಖಲು ಮಾಡುವುದಾಗಿ ತಿಳಿಸಿದ್ದಾರೆ. ಬಾದಾಮಿ ಸಿದ್ದಕ್ಕೂ ಇಸ್ಕೊಂಡು ಗಾಡಿ ಲಗ್ನ ಬಿಟ್ಟಿರ್ಕಾಯ ಮೇರೆ ಧಿಮಾಕಿ ಬಸ್ ಪಡಗ ಚಾಟಾಗ ಪಡಾರ ಮೈ ಮೇರೆ ಮಾಸ್ಕ್ ಪಕಡಿಗೆ ಪಕಡಿಗೆ ತೀರಾದ್ರೆ ಬಮಣಿ ಮಾರ ಪೊಲೀಸ್ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಕರಿಗೆ ಬಾದಾಮಿ ಕರಿಗಲ್ವ ನೀವು ಬಾದಾಮಿ ಬಿಸ್ಕಾ
फोन का अधिकार दिया फोन मारे सर तुम्हें सदानंद कर गया सर भाई मेरे को मैं देखा ना डॉक्टर बोले मैं सुना है सदानंद पुलिस बोलता है उसका डबल स्टार था वो मेरे लग गया किसको नहीं मारा है और मेरा गाड़ी भी वही गाड़ी तो मैं स्टैंड लगा के बंद बैठ गया उधर ही पुलिस को एम्बुलेंस बुला करके
उधर कम से कम एक आठ दस आठ चार पांच पुलिस थे सर उधर पेट्रोल बार के सामने भी दो तीन पुलिस थे अंदर झाड़ के नीचे भी दो तीन पुलिस थे चार पांच गाड़ी पकड़े थे वो लोग सर क्या मेरे को फाइन मारा तो भरने के लिए रेडी था सर एक लाख क्या दो लाख तो भरने की परमिशन था मैं मेरे को कैसे मारा हो मारने की परमिशन नहीं है उसको क्या मैं इसको केस करने वाला है आगे बढ़ाने वाला उसको कितने दिन मार लगा तुमने पूरा दिमाग से मारा सर क्या लेख मारा लकड़ी लेके मारता फिर क्या लकड़ी लेके जवाब जोर से हो ऐसा मारने की परमिशन नहीं खड़ा खड़ा करके फॉलो करके अगर फाइन मारे तो भरता था फाइन में उसको क्या मेरे पास लाइसेंस नहीं क्या नहीं सब मेरे पास सब है मारने की परमिशन नहीं है उसको ನಜೀರ್ ಹೊನ್ನಾಳ ಸ್ಥಳೀಯರು ಸಾರ್ವಜನಿಕರಿಗೆ ತಿಳಿ ಹೇಳುವವರೇ ಈ ರೀತಿ ಮಾಡಿದರೆ ಹೇಗೆ ಸರ್ಕಾರ ಜನರ ಮೇಲೆ ಯಾವುದೇ ರೀತಿ ಲಾಠಿ ಬೀಸಬಾರದೆಂದು ಆದೇಶ ಇದೆ ಆದರೂ ಕೂಡ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದೆ ಈ ಪಿಎಸ್ಐ ಹೀಗೆ ಮಾಡುವುದು ಸರಿಯೇ ಎಂದು ಸಾರ್ವಜನಿಕರಲ್ಲಿ ಪ್ರಶ್ನೆಯಾಗಿದೆ ವರದಿ ಸುರೇಶ್ ಜಾಧವ್ ಹುಬ್ಬಳ್ಳಿ ಅವಿನ್ ಟಿವಿ ಒಂದು ಸಣ್ಣ ಬ್ರೇಕ್ನ ನಂತರ ಸುದ್ದಿ ಮುಂದುವರಿಯುವುದು ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ ವೃದ್ಧರನ್ನು ನೋಡಿಕೊಳ್ಳುವುದು ಹೌಸ್ ಕೀಪಿಂಗ್ ಕೆಲಸ ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಲಭ್ಯವಿದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ 10-25 ಸಾವಿರ ರೂವರೆಗೆ ಸಂಬಳವಿರುತ್ತದೆ ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ 7ನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665 ಇನ್ನೊಂದು ಸಂಖ್ಯೆ 8792264675 ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ